ಇವತ್ತು ಕೇಂದ್ರ ಸರ್ಕಾರ ರಚನೆ ಆಗ್ತದೆ 9 ತಾರೀಕು. ಮಾನ್ಯ ಕುಮಾರಸ್ವಾಮಿ ಅವರ ಆಶೀರ್ವಾದ, ದೇವೇಗೌಡರ ಆಶೀರ್ವಾದ, ಇವತ್ತು ಮಲ್ಲೇಶ್ವರ ಅವರು ಇಲ್ಲಿ MP ಆಗವ್ರೆ, ಅವ್ರಿಗೆ ತುಂಬಾ ಅಭಿನಂದನೆಗಳು. ಇವತ್ತು ತುಂಬಾ ಅಭಿನಂದನೆಗಳು. ಎಲ್ಲಿ ಕೂಡ ಮ್ಯಾಚ್ ಫಿಕ್ಸಿಂಗ್ ಮಾಡ್ಬಿಡ್ತಾರೆ, ಮ್ಯಾಚ್ ಫಿಕ್ಸಿಂಗ್ ಮಾಡ್ಬಿಡ್ತಾರೆ ಇವರೆಲ್ಲ ಹೇಳ್ತಾ ಇದ್ರಲ್ಲ, ಕುಮಾರಸ್ವಾಮಿ ದಿಟ್ಟ ಉತ್ತರ ಕೊಟ್ಟವ್ರು. ಇವತ್ತು JDS ಬುನಾದಿಯವನ್ನ ಎತ್ತಿ ಹಿಡಿದ್ರೆ, ಇವತ್ತು ಏನು ಜಾತ್ಯಾತೀತ ಪಕ್ಷವನ್ನ ಇವತ್ತು ಮೆರುವಂತ ಕೆಲಸ ಮಾಡಿದ್ದಾರೆ ಅಂದ್ರೆ ಅದು ಕುಮಾರಸ್ವಾಮಿ ದಿಟ್ಟ ನಿರ್ಧಾರ. ನಮ್ಮ ವರ್ತೂರು ಪ್ರಕಾಶ್ ಅವರು, ನಮ್ಮ ಇವರು ಯಾರು CMR ಶ್ರೀನಾಥ್ ಅವರು, ಮಂಜುನಾಥ್ ಗೌಡರು, ಆ ಕಡೆ ಕೃಷ್ಣಾರೆಡ್ಡಿ ಅವರು, ಆ ಕಡೆ ರಾಜಣ್ಣ ಅವರು, ಈ ಕಡೆ ಸಮೃದ್ಧಿ ಮಂಜುಣ್ಣ ಅವರು, ಮತ್ತೆ ಇಲ್ಲಿ KGF JDS ಮುಖಂಡರುಗಳು, ಇವರೆಲ್ಲ ಕೂಡ ಶ್ರಮ ಪಟ್ಟು ಇವತ್ತು ಮಲ್ಲೇಶ್ ಬಾಬುರ ಅದ್ಭುತವಾಗಿ ಇವತ್ತು ಗೆಲ್ಲಿಸಿ ಇವತ್ತು ಪಾರ್ಲಿಮೆಂಟ್ಗೆ ಹೋಗೋ ಕೆಲಸ ಮಾಡಿದವ್ರೆ. ಇವತ್ತು ಅವರಿಗೆ ಏನಾದರೂ ಸರ್ಕಾರ ಬಂದಾಗ ಕುಮಾರಸ್ವಾಮಿ ಅವರನ್ನು ಮನವಿ ಮಾಡ್ಕೊಳ್ತೀನಿ, ಕೋಲಾರ ಜಿಲ್ಲೆ ಅಭಿವೃದ್ಧಿ ಹೊಂದಬೇಕು, ಕೋಲಾರ ಜಿಲ್ಲೆ ಭದ್ರ ಬುನಾದಿ ಆಗಬೇಕು, JDS ಪಕ್ಷ ಮುಂದಿನ ದಿನಗಳಲ್ಲಿ ಉನ್ನತ ಮಟ್ಟಕ್ಕೆ ಹೋಗಬೇಕಾದ್ರೆ ಮಲ್ಲೇಶ್ ಬಾಬು ಅವರನ್ನ ಮಂತ್ರಿ ಮಾಡುವ ಮುಖಾಂತರವಾಗಿ ಇವತ್ತು ಕೋಲಾರ ಜಿಲ್ಲೆ ಕೊಡುಗೆ ಕೊಡಬೇಕು ಅಂತೇಳಿ ನಾನು ಎಲ್ಲ ಮುಖಂಡರಲ್ಲಿ ಕೂಡ ಒತ್ತಾಯಪೂರ್ವಕವಾಗಿ ಮನವರಿಕೆ ಮಾಡ್ಕೊಳ್ತೀನಿ. ಎಲ್ಲರೂ ಕೂಡ ನೀವು ಡೆಲ್ಲಿಗೆ ಹೋಗ್ತಿರೋ, ಕೇಂದ್ರ ಕಚೇರಿ ಬೆಂಗಳೂರಿಗೆ ಹೋಗ್ತಿರೋ ಗೊತ್ತಿಲ್ಲ, ಮಲ್ಲೇಶ್ ಬಾಬು ಅವರಿಗೆ ಏನಾದರೂ ಸ್ಥಾನಮಾನ ಕೊಟ್ಟು ಇವತ್ತು ಕೋಲಾರ ಅಭಿವೃದ್ಧಿ ಕಡೆ ತಗೊಂಡೋಗ್ಬೇಕಂತ ಎಲ್ಲ ಸಂಘಟನೆ ಮುಖಂಡರು ಒಕ್ಕೊಳ್ಳಲು ತೀರ್ಮಾನ ಮಾಡ್ಕೊಂಡಿದ್ದೀವಿ. ಅದರಿಂದ ಕೋಲಾರ ಜಿಲ್ಲೆಯ ಎಲ್ಲ ರೈತಾಪಿ ವರ್ಗ, ಏನು SC ST ಗಳು ಎಲ್ಲರೂ ಕೂಡ ಜಾತಿ ಭೇದ ಅನ್ನದೇ ಇವತ್ತು ಮಲ್ಲೇಶ್ ಬಾಬು ಅವರನ್ನ ಯಾರ್ಯಾರು ಕೈ ಹಿಡ್ತಿದ್ದೀರಿ ಅವ್ರು ಎಲ್ಲರೂ ಕೂಡ ನಮ್ಮ ಮುಖಾಂತರ, ನಮ್ಮ ಅಭ್ಯರ್ಥಿ ಮುಖಾಂತರ ನಿಮ್ಗೆಲ್ಲರೂ ಕೂಡ ಅಭಿನಂದನೆ ಸಲ್ಲಿಸ್ತೀವಿ. ಕೋಲಾರ ಜಿಲ್ಲೆ ಅಭಿವೃದ್ಧಿ ಕಡೆ ತಗೊಳ್ಳೋಬೇಕಂತ ಮಲ್ಲೇಶ್ ಬಾಬು ಬಂದು ಕಿವಿ ಮಾತು ಹೇಳ್ತೀನಿ. ನೀವು ಕೂಡ ಅಷ್ಟೇ, ಭೇದ ಭಾವ ಮಾಡದೆ ಆ ಮುಖಂಡರು ಬರಬೇಕು ಈ ಮುಖಂಡರು ಬರಬೇಕು ಅಂತ ಹೇಳದೆ ಇವತ್ತು ಜನಸಾಮಾನ್ಯವರನ್ನು ಒಪ್ಪಿಕೊಳ್ಳೋದ್ರ ಮುಖಾಂತರವಾಗಿ ಚುಕ್ಕಾಣಿ ಹಿಡಿದು ಇವತ್ತು ಜನಸಾಮಾನ್ಯರಿಗೆ ಒಳ್ಳೆ ಸೇವೆ ಮಾಡಬೇಕಂತೇಳಿ ನಾನು ಈ ಮುಖಾಂತರ, ಈ ಪತ್ರಿಕಾ ಮುಖಾಂತರ ನಾನು ಅವರಲ್ಲಿ ಮನವಿ ಮಾಡಿಕೊಳ್ತೀನಿ.